ಆಗಸ್ಟ್ ಇಪ್ಪತ್ತೇಳು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಎರಡು ಕೊರಿಂತ ಐದು ಹದಿನಾರು ಶಾರೀರಿಕ ಬಲಹೀನತೆ ನಮ್ಮಲ್ಲಿ ಆಗಲಿ ಅಥವಾ ಕ್ರಿಸ್ತನ ಇತರ ಶಿಷ್ಯರಲ್ಲಾಗಲಿ ಇರುವುದರ ಬಗ್ಗೆ ಕಾಳಜಿ ವ್ಯಕ್ತಪಡಿಸಬಾರದು ಎಂಬುವುದು ಅಪೋಸ್ತಲನ ಹೇಳಿಕೆಯಲ್ಲ ಎಲ್ಲ ಶಾರೀರಿಕ ಬಲಹೀನತೆಯ ವಿಷಯದಲ್ಲಿ ನಾವು ಕಠಿಣವಾಗಿ ಹೋರಾಡಬೇಕು ನಾವು ಆಗಾಗ್ಗೆ ನೂತನ ಹೃದಯ ಮನಸ್ಸು ಮತ್ತು ಚಿತ್ತದ ಹಿತಾಸಕ್ತಿಗಾಗಿ ನಾವು ಕಠಿಣ ಕ್ರಮ ಕೈಗೊಳ್ಳಬೇಕಾಗುವುದು ಇಲ್ಲಿ ನಾವು ಈ ಕಠಿಣ ಕ್ರಮ ಮತ್ತು ಬಲಹೀನ ಮತ್ಯ ದೇಹ ವಿಭಿನ್ನವಾಗಿರುವುದನ್ನು ಗಮನಿಸಬೇಕು ಈ ರೀತಿ ನಾವು ಪ್ರೀತಿಯನ್ನು ಸಹಾನುಭೂತಿಯನ್ನು ಸಹೋದರ ಸಹೋದರಿಯರಲ್ಲಿ ವ್ಯಕ್ತಪಡಿಸಬೇಕು ಆದರೂ ಸಹೋದರ ಸಹೋದರಿಯರ ಮತ್ತು ಸಭೆಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟು ತಪ್ಪು ಮಾಡಿದಾಗ ಆಕ್ಷೇಪಿಸಿ ಅಥವಾ ಗದರಿಸಿ ಅವರನ್ನು ತಿದ್ದಿ ಸರಿಪಡಿಸಬೇಕು ಈ ಎರಡೂ ತರಗತಿಯವರನ್ನು ನಾವು ಹೇಗೆ ಕಂಡುಹಿಡಿಯಬೇಕು ಅಂದರೆ ಪುನರುಜ್ಜೀವಿತವಲ್ಲದವನು ಶಾರೀರಿಕ ಅಭಿಲಾಷೆಯಿಂದ ಕೂಡಿರುವನು ಪುನರುಜ್ಜೀವಿತವಾಗಿರುವವನು ಆತ್ಮೀಯ ವಿಷಯಗಳ ಬಗ್ಗೆ ಅಭಿಲಾಷೆಯುಳ್ಳವನಾಗಿರುವನು ಆಮೇನ್